ಸ್ನೇಹಿತರೆ, ಕೊನೆಗೂ ನಿಮಗೊಂದು ಸುಳ್ಳು ಹೇಳಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಹೌದು, ನಾನು ಈಗ ಅಮೇರಿಕಾದಲ್ಲಿದ್ದೀನಿ. ನೀವು ನೋಡ್ತಾ ಇದ್ದ ಹಾಗೆಯೇ ಗೊತ್ತಾಗುತ್ತೆ, ಅಮೇರಿಕಾ ದೇಶ ಎಷ್ಟು ಕ್ಲೀನಾಗಿದೆ, ಮನೆಗಳು ಎಷ್ಟು ನೀಟಾಗಿದೆ, ರೋಡ್ಗಳು ಎಷ್ಟು ಸ್ವಚ್ಛಾಗಿದೆ ಅಂತ. ಹೌದು, ನಾನು ಇರೋದು ಕ್ಯಾಲಿಫೋರ್ನಿಯಾದ ಒಂದು ಸಿಟಿಯಲ್ಲಿ. ಸ್ನೇಹಿತರೆ, ಇದು ಶುದ್ಧ ಸುಳ್ಳು. ನಾನಿರೋದು ಬೆಂಗಳೂರು ಸಿಟಿಯಲ್ಲಿ. ಹಾಂ, ಬೆಂಗಳೂರು ಸಿಟಿನೂ ಹೀಗಿದೆಯಾ? ನೀವು ನೋಡಬೇಕು ಅಂತ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅಲ್ಲಿ ನೋಡಿ, ನಿಮಗೆ ಕಾಣ್ತಾ ಇದೆ ಕನ್ನಡ ಅಕ್ಷರಗಳು. ಇದಕ್ಕೆ ಯಾವ ಏರಿಯಾ ಅಂತಾರೆ ಭಾಯ್? ತರಮನಳ್ಳಿ ಅಂತ. ಹಾಂ, ಕ್ರಿಸ್ಟಿನ್ ಇಲ್ವಿಯೋ ಅಂತ ಗೈಡೆಡ್ ಕಮ್ಯುನಿಟಿ. ಹಾಂ ಹಾಂ. ಟೋಟಲ್ 21 ಏಕರ್ಸು, 21 ಏಕರದ್ದು. ಹಾಂ ಹಾಂ ಹಾಂ. ಎಷ್ಟು ಮನೆಗಳಿದೆ ಈ ಥರ? ಇದು ಇವಾಗೇನಂತಾರೆ ಇವಕ್ಕೆ? ಆ್ಯಕ್ಚುಲಿ ಇದೆಲ್ಲ ವಿಲ್ಲಾ ಹೌಸಸ್ ಅಂತ ಹೇಳ್ತಾರೆ. ಸೊ ವಿಲ್ಲಾ ಹೌಸಸ್ಸು, ರೋ ಹೌಸಸ್ ಅಂತಾರಲ್ಲ. ರೋ ಹೌಸಸ್. ಹಾಂ ಹಾಂ. ರೋ ಹೌಸಸ್ ಅಲ್ಲ ಇದು, ವಿಲ್ಲಾ ಹೌಸಸ್ ಆ್ಯಕ್ಚುಲಿ. ಹಾಂ ಹಾಂ. ರೋ ಹೌಸಸ್ ಅಂದರೆ ಸೆಂಟ್ರಲ್ ಗ್ಯಾಪ್ ಇರೋಲ್ಲ. ಒಂದಕ್ಕೊಂದು ಅಂಟ್ಕೊಂಡಿರ್ತದೆ. ಹಾಂ, ಅದಕ್ಕೆ ರೋ ಹೌಸ್. ಅದಕ್ಕೆ ರೋ ಹೌಸ್ ಅಂತ ಹೇಳ್ತೀವಿ. ಹಾಂ, ಬಟ್ ಇಲ್ಲಿ ಗ್ಯಾಪ್ ಇದೆ. ಇದು ಗ್ಯಾಪ್ ಇದೆ, ಒಂದು ಮನೆಯಿಂದ ಒಂದು ಮನೆಗೆ. ಹಾಂ ಹಾಂ ಹಾಂ. ಹಾಗಾಗಿ ಅದು ವಿಲ್ಲಾ ಹೌಸಸ್ ಅಂತ ಮಾಡ್ತಾರೆ. ಹಾಂ ಹಾಂ ಹಾಂ. ಇಲ್ಲಿ ನಿಮಗೆ ವಿಲ್ಲ ಬೇಕಾದ್ರೆ ಮಾಡ್ಕೊಡ್ತಾರೆ, ಇಲ್ಲ ಸೈಟ್ ಬೇಕಾದ್ರೆ ಸೈಟ್ ಮಾಡ್ಕೊಡ್ತಾರೆ. ಹಾಂ ಹಾಂ ಹಾಂ. ನೀವು ಕಟ್ಕೋಬೇಕು ಸೈಟು. ಇವತ್ತಿದ್ದು ಒಂದೇ ಥರ ಕಟ್ಟಿದ್ದೀಯಲ್ಲ? ಹಾಂ, ಇದು ವಿಲ್ಲಾ ಹೌಸಸ್ ಆ್ಯಕ್ಚುಲಿ. ಅಂದರೆ ಅವರೇ ಕಟ್ಕೊಡ್ತಾರೆ? ಅವರೇ ಕಟ್ಕೊಡ್ತಾರೆ. ಎಷ್ಟಾಗುತ್ತೆ ಇದು ಒಂದು ವಿಲ್ಲಾ ಹೌಸ್ಗೆ? ಒಂದು ವಿಲ್ಲಾ ಹೌಸ್ಗೆ ಕೊಟ್ಟಿರೋ ಟೈಮ್ಗೆ 1.8 crores ಕೊಟ್ಟಿರ್ತಾರೆ. ಹಾಂ. ಈಗ ಆಗಲಿ ಆಲ್ರೆಡಿ ಲಾಂಚ್ ಆಗಿ 3-4 years ಆಗಿದೆ. ಹ್ಞೂ. ಸೊ ಹಾಗಾಗಿ ಈಗ ರನ್ನಿಂಗ್ ಪ್ರೈಸಿಗೆ ಬಂದುಬಿಟ್ಟು 2.8 crores. 2.8 crores. ಅಂದರೆ ಸೈಜ್ ಏನಿದೆ ಇದು? 30x60 ಇದೆ ಸೈಟ್. ಹಾಂ. ಬಂದ್ಬಿಟ್ಟು ನಿಮಗೆ ಎಲ್ಲ ಸೇರಿ ಒಂದು 21 square. ಸೊ ಇನ್ಕ್ಲೂಡಿಂಗ್ ಡ್ಯೂಪ್ಲೆಕ್ಸ್. ಡ್ಯೂಪ್ಲೆಕ್ಸ್ ಇದೆ ಇದು. ಹಾಂ 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 ಹಾಂ. ಲಿಫ್ಟ್ ಇಲ್ಲ ಇದರಲ್ಲಿ? ಲಿಫ್ಟ್ ಇಲ್ಲ. ಸರ್ವೆಂಟ್ ಕ್ವಾರ್ಟರ್ ಇಲ್ಲ. ಹಾಂ ಹಾಂ. ಮೂರು BHK ಬರ್ತದೆ, ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್. ಸೊ ಹಿಂಗೆ 30 ಒಳಗಡೆ ಉದ್ದಕ್ಕೆ 60. 60 ಉದ್ದಕ್ಕೆ. ಸೊ ಇದು ಕಾರ್ ಪಾರ್ಕಿಂಗು, ಎರಡು ಕಾರ್ ನಿಂತ್ಕೋಬೋದು ಆರಾಮಾಗಿ. ಸೊ ಓಪನ್ ಮಾಡಿಲ್ಲ ಇಲ್ಲಿ, ಹಿಂಗೆ ನಾವು ತೋರಿಸ್ಬೇಕಷ್ಟೇ. ಹ್ಞೂ. ಓಕೆ, ಇಲ್ಲಿಂದ. ಹ್ಞೂ. ಹಿಂದ್ಗಡೆ ಇದು ತರಬನಹಳ್ಳಿ ಅಂದರೆ ಇದು ಏರ್ಪೋರ್ಟ್ ರೋಡು, ಬೆಂಗಳೂರು ಏರ್ಪೋರ್ಟ್ ರೋಡು. ಬೆಂಗಳೂರು ಏರ್ಪೋರ್ಟ್ ರೋಡು. ಸಾಧನೆ ಕ್ರಾಸ್ಗಿಂತ ಮುಂಚೆ. ಹಾಂ ಹಾಂ. ಮತ್ತು ಇದೆಲ್ಲ ಜಾಗ ಹಿಂದ್ಗಡೆ ಇದು? ಇದೆಲ್ಲ ಬಂದು ಕಾಮನ್ ಕನ್ವರ್ಜೆನ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಹಾಂ ಹಾಂ. ಯಾರು ಮೇಜರ್ ಕೆಲಸ ಏನಿತ್ತು ಅಂದರೆ ಯೂಸ್ ಮಾಡ್ಕೊತಾ ಇದ್ದೀನಿ. ಹ್ಞೂ ಹ್ಞೂ ಹ್ಞೂ. ಇತ್ತಲ. ಸೊ ಇದೆಲ್ಲ ಒಂದೇ ಥರ ಇರೋದೆಲ್ಲ? ಎಲ್ಲ ಒಂದೇ ಥರ. ಆಲ್ಟ್ರೇಷನ್ ಬೇಕಾದ್ರೆ ಮಾಡ್ಕೊಡ್ತಾರೆ. ಹ್ಞೂ ಹ್ಞೂ. ಸೊ ಅದನ್ನು ಅಡಿಷನಲ್ ಕಾಸ್ಟ್ ಕೊಟ್ಟರೆ ಮಾಡ್ತಾರೆ. ಹ್ಞೂ ಹ್ಞೂ. ಬೆಡ್ರೂಮ್ ಏನಿದೆ ಅಂದರೆ 12x10 ಹಿಂಗೆ ಏನ ಇದೆಯಾ? 3 bedroom ಇದೆ. ಹ್ಞೂ. 13x12 ಆ ಥರ ಬರ್ತದೆ. ಹಾಂ ಹಾಂ. ಇನ್ನೊಂದು ಚಿಕ್ಕದು. ಹ್ಞೂ ಹ್ಞೂ ಹ್ಞೂ. ಕ್ವಾಲಿಟಿ ಹೆಂಗಿದೆ ಕನ್ಸ್ಟ್ರಕ್ಷನ್ದು? ಕ್ವಾಲಿಟಿ ಓಕೆ, ಆವ್ರೇಜ್ ಕ್ವಾಲಿಟಿ ಕೊಟ್ಟಿದ್ದಾರೆ. ಹ್ಞೂ ಹ್ಞೂ ಹ್ಞೂ. ಪರವಾಗಿಲ್ಲ. ಓಕೆ. 32-30 years ಬರ್ತದೆ ಒಂದು ವರ್ಷ. ಹಾಂ ಹಾಂ. ಸೊ ಈಗ ನಿಮ್ಮ ಕನ್ಸ್ಟ್ರಕ್ಷನ್ ಇದು ನಡೀತಾ ಇರೋದು ಈಗ? ಹೌದೌದು. ಹಾಂ ಹಾಂ. ಇದು ಏನು ಸೈಜ್ ಸರ್ ಇದು? ಇದು ಬಂದ್ಬಿಟ್ಟು 2800 square feet ಇದೆ. ಹ್ಞೂ ಹ್ಞೂ. 60-40 ಸ್ವಲ್ಪ ದೊಡ್ಡದು. ಹ್ಞೂ ಹ್ಞೂ ಹ್ಞೂ. ಇದು ಬಂದು ಡ್ಯೂಪ್ಲೆಕ್ಸ್ ಮನೆ ಕಟ್ತಾವ್ರೆ. ಹ್ಞೂ. ಅರೌಂಡ್ 4000 square feet ಬರ್ತದೆ ಬಿಲ್ಡಿಂಗ್ ಟೋಟಲು. ಹ್ಞೂ ಹ್ಞೂ. ಗ್ರೌಂಡು 1st-2nd. ಹ್ಞೂ ಹ್ಞೂ. ಬೇಸ್ಮೆಂಟ್ ಪಾರ್ಕಿಂಗ್ ಇಲ್ಲ. ಹ್ಞೂ. ಮನೇಲಿ 2 carಗೆ ಪಾರ್ಕ್ ಕೊಟ್ಟಿದೆ. ಹ್ಞೂ ಹ್ಞೂ. ಲಿಫ್ಟ್ ಇದೆ. ಹ್ಞೂ. ಸೊ ಈ ಕನ್ಸ್ಟ್ರಕ್ಷನ್ ಒಟ್ಟು ಈ ಪ್ರಾಜೆಕ್ಟ್ ಎಷ್ಟಿದೆ ಸರ್ ಇದು ಪ್ರೈಸು? ಪ್ರೈಸ್ ಬಂದ್ಬಿಟ್ಟು ಪರ್ ಸ್ಕ್ವೇರ್ 1,80,000 ಹೇಳಿದ್ವಿ. ಹ್ಞೂ. ಚದರಕ್ಕೆ 100 square feet ಬಿಲ್ಟ್ ಏರಿಯಾ. ಹ್ಞೂ ಹ್ಞೂ. ಆವ್ರೇಜ್ ಕ್ವಾಲಿಟಿ ಹೇಳಿದ್ವಿ. ಹ್ಞೂ. ಸೊ ಎಕ್ಸ್ಟ್ರಾ ಏನಾದ್ರು ಬೇಕಾದ್ರೆ ಅಪ್ ಟು 2,20,000 ವರೆಗೂ ಸ್ಟ್ರೆಚ್ ಮಾಡ್ಬೋದು ನಾನು. ಓಕೆ ಓಕೆ ಓಕೆ. ಎರಡು ಬೇರೆ ಎಕ್ಸ್ಟ್ರಾ ಕಾಸ್ಟ್. ಸೊ ಒಟ್ಟು ಟೋಟಲ್ ಕಾಸ್ಟ್ ಪ್ರಾಜೆಕ್ಟ್ದು? ಟೋಟಲ್ ಬಜೆಟ್ ಮಾಡೋದು ಆಸ್ ಪರ್ ದಿ ಪ್ಲ್ಯಾನ್ ಕೊಟ್ಟಿರೋದು ಈಗ 78 lakhs. ಹ್ಞೂ ಹ್ಞೂ ಹ್ಞೂ. ಒಂದು 38 squares ಬರ್ತದೆ. ಹ್ಞೂ. ಕಾರ್ ಪಾರ್ಕ್ ಸೇರಿಕೊಂಡ್ರೆ 40-41 squares ಬರ್ತದೆ. ಓಕೆ ಓಕೆ ಓಕೆ. ಬಟ್ ಈ ಪ್ರಾಜೆಕ್ಟಲ್ಲಿ ಇದೊಂದೇ ಡಿಫ್ರೆಂಟಾಗಿ ಕಾಣ್ತಿರೋದು ಹಂಗಾರೆ? ಹೌದು. ಇದು ವಿಲ್ಲಾ ಹೌಸ್ಗಿಂತನೂ ಇದೊಂದು ಸಪ್ರೇಟ್ ಆಗಿದೆ. ವಿಲ್ಲಾ ಪ್ಲಾಟ್ ತೊಗೊಂಡು ಇದೇ ಕಟ್ಕೊತಿದ್ದಾರೆ. ಹಾಂ ಹಾಂ. ಸೊ ಎಷ್ಟು ಇದೆ ಸರ್ ಇಲ್ಲಿ ಒಟ್ಟು? 146 ಹಾಕಿದ್ರೆ ಆ ಕಡೆ ಅಲ್ಲಿನೂ ಇದೆಯಲ್ಲ, ಅಲ್ಲಿಂದನೇ ಕೌಂಟ್ ಸ್ಟಾರ್ಟ್ ಆಗುತ್ತಾ ಇದು? ಹೌದು ಸರ್, ಫುಲ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹ್ಞೂ ಹ್ಞೂ ಹ್ಞೂ. ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಆದಮೇಲೆ ನೆಕ್ಸ್ಟ್ ಈಗ ವಿಲ್ಲಾ ಹೌಸಸ್ಗಳದ್ದು
ಇಂಡಿಪೆಂಡೆಂಟ್ ಆಗಿರ್ಬೇಕಂದ್ರೆ ಇಂಡಿಪೆಂಡೆಂಟ್ ಅಂದರೆ ಇಲ್ಲಿ ಎಲ್ಲದಕ್ಕೂ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಒಳಗೇ ಅಲ್ಲ ಒಂದು ಮುಂದೆ ಕ್ಲಬ್ ಹೌಸ್ ಇದೆ, ಸೊ ಅಲ್ಲೇ ಸೂಪರ್ ಮಾರ್ಕೆಟ್ ಎಲ್ಲ ಮಾಡ್ತಾರೆ ಒಳಗೇ, ಇಲ್ಲ ಅಂದರೆ ಮೇನ್ ರೋಡ್ಗೆ ಹೋಗಿ ತೊಗೊಬೇಕು. ಸೊ ಇವೆಲ್ಲ ಪ್ಲಾಟ್ ನಂಬರು 100, 144, 143. ಸೊ 30, 60, 40 ಇದೆಲ್ಲ 60-40 ಇದು. ಸೊ ಅಲ್ಲಿ ಕಾಣ್ತಾ ಇರೋದು ಅದು ಯಾವುದು ಕ್ವಾರಿ ಅಲ್ಲ, ಅದು ಕ್ವಾರಿ ಪಟೇಲ್ಸೂರ್ದು, ಪಟೇಲ್ಸೂರ್ ಬಂಡೆ. ಈಗ ಸ್ಟಾಪ್ ಮಾಡಿದ್ರು ಕೆಲಸ ಇಲ್ಲ ಅಲ್ಲಿ, ತುಂಬಾ ವರ್ಷದಿಂದ ಮಾಡ್ತಿದ್ರು, ಆಲ್ಮೋಸ್ಟ್ ಅರ್ಧ ಕೊರೆದು ಬಿಟ್ಟವ್ರೆ. ಸ್ವಲ್ಪ ಹಂಗೆ ಬಿಟ್ಟಿದ್ದಾರೆ. ಅಷ್ಟಾದ್ರೂ ಯಾಕೆ ಬಿಟ್ಟಿದ್ದಾರೆ, ಅಷ್ಟಾದ್ರೂ ಯಾಕೆ ಬಿಟ್ಟಿದ್ದಾರೆ ಅಂತ. ಸರೌಂಡಿಂಗ್ ಪ್ಲೇಸಸ್ಸಲ್ಲಿ ಕಾಲೇಜು ಮತ್ತು ಮತ್ತೊಂದು ಬಂದ್ಬಿಡ್ತಲ್ಲಿ ಬ್ಯಾಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿಂದ ಒಂದು 2 ಕಿಲೋಮೀಟ್ರಿಗೇ ನಮ್ದು ಇನ್ನು ಮುನ್ಸಿಪಾಲ್ನಹಳ್ಳಿ ಏರ್ಫೋರ್ಸ್ ಬೇಸ್ ಇದೆ. ಯಾವುದು? ಮುನ್ಸಿಪಾಲ್ನಹಳ್ಳಿ ಏರ್ಫೋರ್ಸ್ ಬೇಸ್. ಸೊ ಅವರು ಕಂಪ್ಲೇಂಟ್ ಮಾಡಿ ಸಪ್ ಮಾಡಿದ್ದಾರೆ. ಓಕೆ 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 ಸರ್, ಒಳ್ಳೆ ಸಖತ್ತಾದ ಪ್ರಾಜೆಕ್ಟ್ ಹಂಗಾರೆ.